ನಿಮ್ಮದು ಬ್ರ್ಯಾಂಡ್ ಬೆಂಗಳೂರು ಬ್ಯಾಗ್ ಬೆಂಗಳೂರು ಟಿಕೆಶಿ ವಿರುದ್ಧ ಮಾಜಿ ಸಚಿವ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಕೆಲಸ ಸ್ಟಾಪ್ ಆದ್ರೆ ಹೇಗೆ ಬೆಂಗಳೂರು ಬ್ರ್ಯಾಂಡ್ ಮಾಡ್ತೀರಾ ನಿಮ್ಮದು ಬ್ರ್ಯಾಂಡ್ ಬೆಂಗಳೂರು ಬ್ಯಾಗ್ ಬೆಂಗಳೂರು ಟಿಕೆಶಿ ವಿರುದ್ಧ ಮಾಜಿ ಸಚಿವ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಕೆಲಸ ಸ್ಟಾಪ್ ಆದ್ರೆ ಬೆಂಗಳೂರನ್ನ ಹೇಗೆ ಬ್ರ್ಯಾಂಡ್ ಮಾಡ್ತೀರಾ ನಾನು ಯಾರಿಗೋ ಹೆದರಲ್ಲ ಅಂತಾರೆ ರಾಷ್ಟ್ರಪತಿಗೂ ನ್ಯಾಯಾಲಯಕ್ಕೂ ಹೆದರಲ್ಲ ಅಂತೀರಿ ಹಾಗಾದ್ರೆ ನಿಮ್ಮದು ಬಿನ್ ಲಾಡೆನ್ ಸರ್ಕಾರವ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್ ಗುತ್ತಿಗೆದಾರರು 15% ಕೊಡಬೇಕು ಅಂತ ಓಪನ್ ಆಗಿ ಹೇಳ್ತಿದ್ದಾರೆ ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಿಸಿಎಂ ಅಂದ್ರು ಈಗ ಲೋಕಾಯುಕ್ತಕ್ಕೆ ದೂರು ಕೊಡಿ ಸಿಬಿಐ ಗೆ ಕೊಡಿ ಅಂತಾರೆ ನಿಮ್ಮ ಅವಧಿಯಲ್ಲಿ ಆದಂತಹ ಎಲ್ಲಾ ಕೆಲಸದ ಮೇಲೂ ತನಿಖೆ ಕೊಡಿ ಸತ್ಯ ಹರಿಶ್ಚಂದ್ರ ನಿಮ್ಮ ಮನೆ ಅಂಗಳದಲ್ಲೇ ನಡೆದು ಹೋಗಿದಾರಲ್ಲ ನಿಮಗೆ ಭಯ ಯಾಕೆ ಅಂತ ಮಾಜಿ ಸಚಿವ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಈ ಕಾಂಟ್ರಾಕ್ಟರ್ಗಳೆಲ್ಲ ಹೇಳಿದರು 15% ಕಮಿಷನ್ ಕೊಡಬೇಕು ಏನೋ ಆಗಿರೋ ಕೆಲಸಗಳಿಗೆ ಆಗಿರೋ ಕೆಲಸಗಳಿಗೆ 15% ಕಮಿಷನ್ ಕೊಡಬೇಕು ಅಂತ ನನ್ನ ರಾಜಾರೋಚದಲ್ಲಿ ನಾನು ಮೀಡಿಯಾದಲ್ಲೇ ನೋಡಿದೆ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓಪನ್ ಆಗಿ ಹೇಳಿದ್ದಾರೆ ಓಪನ್ ಆಗಿ ಹೇಳಿದ್ದಾರೆ ಈಗ ನಾವು ನಿಮ್ಮನ್ನ ಏನು ಅನ್ಬೇಕು ಅದೇನ ಪಿಸಿಎಂ 40% ಅಂತ ಇಲ್ಸಲ್ದ ಆರೋಪ ಮಾಡಿದ್ರಲ್ಲ ನಮ್ಮ ಮೇಲೆ ಒಂದೇ ಒಂದು ಸಾಕ್ಷ್ಯ ಕೊಡಲಿಲ್ಲ ಮಾನನಷ್ಟ ಮುಖ್ಯಮಂತ್ರಿ ಹಾಕಿದ್ರೂ ಸಾಕ್ಷ್ಯ ಕೊಡಲಿಲ್ಲ ನೀವು ಅವಾಗ ಏನು ಹೇಳಿದ್ರೆ ಏನ್ರಿ ಸಾಕ್ಷ್ಯ ಕೊಡಕ್ಕೆ ಆಗ್ತೈತಾ ತನಿಖಾ ಆಯೋಗ ಮಾಡ್ರಿ ಸಿಬಿಐ ಕೊಡಿ ತನಿಖೆಗೆ ಆದೇಶ ಮಾಡಿ ಅಂದ್ರೆ ಈಗ ನೀವೇನು ಹೇಳ್ತಾ ಇದ್ದೀರಾ ನನ್ನ ಪ್ರೆಸ್ ನಾನು ನೋಡಿದೆ ನಿಮ್ಮ ಪ್ರೆಸ್ ಮೀಟ್ ಅನ್ನ ರೇ ಯಾರ್ದಾನ ಇದ್ರೆ ಕಂಪ್ಲೇಂಟ್ ಕೊಡ್ಲಿ ರೀ ಹೋಗಿ ಲೋಕಾಯುಕ್ತ ಕೊಡ್ರಿ ಸಿಬಿಐ ಕೊಡ್ಲಿ ಇವಾಗ ಹೇಳ್ತಾ ಇದ್ದೀರಲ್ಲ ಅವಾಗ ನಾವು ಹೇಳಿದಾಗ ನೀವೇನಂದ್ರಿ ಕೊಡಕ್ ಸಾಧ್ಯನಾ ಅಂತ ಹೇಳಿದ್ರಿ ತನಿಖೆ ಮಾಡಿಸಿ ಆಮೇಲೆ ಕೊಡ್ತೀರಿ ಅಂತ ಹೇಳಿದ್ರಿ ಈಗ ಕೊಡಿ ಈಗ ಆಯ್ತಪ್ಪ ಈ ಈ ಎಲ್ಲಾ ಕಾಂಟ್ರಾಕ್ಟರ್ಗಳು ಹೇಳಿದ್ರಲ್ಲ 23 ವರ್ಷ 25 50 ವರ್ಷ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟರ್ ಇಂಜಿನಿಯರ್ಗಳು ಎಲ್ಲ ಅಷ್ಟು ವರ್ಷ 30 ವರ್ಷ ಇದ್ದಾರೆ ನೀವೇನ್ ಸತ್ಯ ಹರಿಶ್ಚಂದ್ರ ಆಗಿದ್ರೆ ಈ 3 ವರ್ಷದ ಯಾಕೆ ನಿಮ್ಮ ಅವಧಿ ಇದೆಯಲ್ಲ 2013 ಅಲ್ಲಿಂದನೇ ಕೊಟ್ಬಿಡಿ ನೀವು ನಿಜವಾಗೂ ಸತ್ಯ ಹರಿಶ್ಚಂದ್ರ ನಮ್ಮ ಮಕ್ಕಳಾಗಿದ್ರೆ ಅಲ್ಲಿಂದನೇ ಕೊಡಿ ಏನಿದೆ ನೀವು ಒಳ್ಳೆಯರಲ್ಲ ನಿಮ್ಮ ಮನೆ ಬಾಗಿಲಲ್ಲಿ ಸತ್ಯ ಹರಿಶ್ಚಂದ್ರ ನಡ್ಕೊಂಡು ಹೋಗಿದ್ನಲ್ಲ ಅದರಿಂದ ಅದನ್ನು ಕೊಡಿ ಯಾಕೆ ಧೈರ್ಯ ಇಲ್ಲ ಮತ್ತೆ ರಾಷ್ಟ್ರಪತಿ ಮಂತ್ರಿಗಳು ಹೇಳಿದ್ದಾರೆ ನೀವು ರಾಷ್ಟ್ರಪತಿಗನ ಕೊಡಿ ಪ್ರಧಾನಿಗನ ಕೊಡಿ ಚೀಫ್ ಜಸ್ಟಿಸ್ಗನ ಕೊಡಿ ನಾನು ಯಾರಿಗೂ ಭಯ ಬೀಳಲ್ಲ ನಾನು ಅಂದ್ರೆ ಭಯ ಇಲ್ಲ ಭಯ ಅನ್ನೋದು ನನ್ನ ಡಿಕ್ಷನರಿಯಾಗೆ ಇಲ್ಲ ಅಂತ ಹೇಳಿದ್ದೀರಾ ಅಂದ್ರೆ ಇವರೆಲ್ಲ ಯಾರಂಗಾರೆ ನ್ಯಾಯಾಲಯಕ್ಕೂ ಭಯ ಬೀಳಲ್ಲ ರಾಷ್ಟ್ರಪತಿಗೂ ಭಯ ಬೀಳಲ್ಲ ಅಂದ್ರೆ ಏನಿದು ಬಿನ್ ಲಾಡನ್ ಸರ್ಕಾರನಾ ಇದು ಏನ್ ಸರ್ಕಾರ ಇದು ಎಲ್ಲರೂ ಯಾರೇ ಆದರೂ ತನಿಖಾ ಸಂಸ್ಥೆಗಳಿಗೆ ಭಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್